chirmal jaake ar kab se kab barabat se o re jamka ar mar kharti ko liye masin to tere jaata This is Patachitra painting. Actually, it's handmade. It's about 450 years old craft. Oh my god. This is from Orissa actually. Okay. So this is actually framed. If you take it out, you can actually make what the cement piece in it. Oh, no. Oh. Is it okay? So, name is Indian craft collection is really good. ಎಕ್ಸಿಬಿಷನ್ ನಾನು ಗೈಡ್ ಮಾಡ್ತಿದ್ದೀನಿ ಎಲ್ಲ ಎಕ್ಸಿಬಿಷನ್ಗಳಿಗೆ ಹೋಗಬೇಕಂತ ತುಂಬಾ ಇಷ್ಟ ನನಗೆ ಕಾಲೇಜ್ ಟೈಮಲ್ಲಂತೂ ತುಂಬ ಟೈಮ್ ಪಾಸ್ ಮಾಡ್ತಿದ್ವಿ ನಾವು ಎಕ್ಸಿಬಿಷನ್ಗಳಿಗೆಲ್ಲ ಹೋಗಿ ಏನಾರೋ ಒಂದು ಬಟ್ಟೆ ಅಂತ ತಗೊಂಡು ಹೋಗಿ ಹೋಗ್ತಾ ಇದ್ದೆ ಇನ್ನೂ ಶಾಪಿಂಗ್ ಮಾಡಿಕೊಂಡು ಬಟ್ ಅದ ಇತ್ತೀಚೆಗೆ ಆಬ್ವಿಯಸ್ಲಿ ನಮ್ಗಳಿಗೆ ಎಕ್ಸಿಬಿಷನ್ಗೆ ಹೋಗೋದು ಸ್ವಲ್ಪ ಕಷ್ಟ ಸೊ ಇಂಥ ಚಾನ್ಸ್ ಸಿಕ್ಕರೆ ಸೋ ಫನ್ ಏನು ಸಮಾಧಾನ ಅಥವಾ ಏನು ಹೆಮ್ಮೆ ಅನಿಸುತ್ತೆ ಅಂತಂದರೆ ನಮ್ಮ ದೇಶದಾದ್ಯಂತ ಎಲ್ಲ ಕಲ್ಚರ್ಗಳನ್ನು ಒಂದು ಕಡೆಗೆ ಏನೋ ನಾವು ಎಲ್ಲ ರೀತಿ ತೋರಿಸ್ಬಹುದು ಅನ್ನೋದೊಂದು ಹೆಮ್ಮೆಯ ವಿಷಯ ಅನಿಸುತ್ತೆ ಯಾಕೆಂತಂದರೆ ಇಲ್ಲಿ ನೋಡಿ ನಮ್ಮ ನಾರ್ತ್ ಇಂಡಿಯನ್ ಸೈಡ್ ಹೋದ್ರೂ ಎಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆ್ಯಂಡ್ ಕಲ್ಚರ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಜೊತೆಗೆ ಸೌತ್ ಇಂಡಿಯನ್ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಹ್ಯಾಂಡ್ಕ್ರಾಫ್ಟ್ ಇರ್ಬೋದು ಎಲ್ಲವೂ ಇಲ್ಲಿ ಸಿಗುತ್ತೆ ಆ್ಯಂಡ್ ಇದು ಅಷ್ಟೇ ಅಲ್ಲದೇನೆ ಊಟ ತಿಂಡಿಗೆ ಸಂಬಂಧಪಟ್ಟಾಗೂ ಅಷ್ಟೇ ನಮ್ಮ ಟೇಸ್ಟ್ ಬಡ್ಸ್ಗೆ ಇರೋ ಹಬ್ಬ ಅದ್ರ ಜೊತೆಗೆ ಫೋಕ್ಲೋರಿನ್ ನಮ್ಮ ಫೋಕ್ಲೋರ್ ಆರ್ಟಿಸನ್ಸ್ಗಳಿಗೆಲ್ಲ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ ಅದು ತುಂಬ ಮುಖ್ಯ ಈಗಿನ ಕಾಲದಲ್ಲಿ ನಾವು ಮಾಡಲೇಬೇಕು ಯಾಕೆಂದರೆ ಎಲ್ಲದಕ್ಕೂ ಮಷಿನ್ ಬಂದಿದೆ ಯುನೋ ಎಲ್ಲ ಮ್ಯಾನ್ ರೀಪ್ಲೇಸ್ಡ್ ಮಷಿನ್ಸ್ ಇರೋದ್ರಿಂದಾಗಿ ಮಷಿನ್ ಮೇಡ್ ತುಂಬ ಇದೆ ಸೊ ಹಾಗಾಗಿ ಕೈ ತನ್ನ ಕೈಯಿಂದ ಮಾಡಿರೋ ಒಂದು ವಸ್ತುವಿಗಿರೋ ಬೆಲೆ ಯಾವುದೇ ಮಷಿನಲ್ಲಿ ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಏನೋ ಅದು ಕಂಪೇರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆ ಟ್ಯಾಲೆಂಟ್ ಏನಿದೆ ಅದನ್ನು ನಾವು ಎನ್ಕರೇಜ್ ಮಾಡಲೇಬೇಕಾಗುತ್ತೆ ಅದು ತುಂಬ ಖುಷಿಯಾಗುತ್ತೆ ನಮಗೆ ಸೊ ಐ ಆಮ್ ಜಸ್ಟ್ ವೈಟಿಂಗ್ ಶಾಪಿಂಗ್ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ವೈಟಿಂಗ್ ಕೊಟ್ಟು ಕಷ್ಟ ಸೊ ವಾಟ್ ಡಿಡ್ ಯು ಲೈಕ್ ಐ ಯೂಶ್ವಲಿ ಲವ್ ಜ್ಯುವೆಲ್ರಿ ಸಂಬಂಧಪಟ್ಟಿದ್ದು ಎಲ್ಲರೂ ಇಷ್ಟ ಆಗುತ್ತೆ ಒಂದು ಇನ್ನೊಂದು ಮೇಜರ್ ಆಗಿ ಇಷ್ಟ ಆಗುತ್ತೆ ಏನಂತಂದರೆ ಇಲ್ಲಿ ಆ್ಯಂಟಿಕ್ ಪಾತ್ರೆ ಪಗಡೆಗಳಿದ್ದಾವೆ ಸೊ ಅದ್ರ ಮೇಲೆ ತುಂಬ ಕಂಡು ಹೋಗ್ತಾ ಇದೆ ನನಗೆ ಯಾಕಂತಂದರೆ ಈ ತಾಮ್ರದ್ದು ಅಥವಾ ಹಿತ್ತಾಳೆದು ಇರೋ ಹಳೇ ಕಾಲದ ಪಾತ್ರೆಗಳು ಆ ಡಬ್ಬಿಗಳು ಆ ಕಲೆಕ್ಷನ್ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ರನ್ ಟುವರ್ಡ್ಸ್ ದ ಸ್ಟೋರ್ ನೌ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಾವು ಇಲ್ಲಿ ಇಂಡಿಯನ್ ಕ್ರಾಫ್ಟ್ ಕಲೆಕ್ಟಿವ್ ಅಂತ ಹೇಳಿ ಇವತ್ತಷ್ಟೇ ಇನಾಗ್ರೇಷನ್ ಮಾಡಿದ್ದೀವಿ ದಿಸ್ ಇಸ್ ದ ಸಿಕ್ಸ್ತ್ ಎಡಿಷನ್ ಇನ್ಫ್ಯಾಕ್ಟ್ ನಮ್ಮ ದೇಶದಾದ್ಯಂತ ಎಲ್ಲ ಫೋಕ್ಲೋರ್ ಆರ್ಟಿಸ್ಟ್ಸ್ಗೂ ಇದು ಒಳ್ಳೆ ಪ್ಲಾಟ್ಫಾರ್ಮು ಹಾಗೆ ನಮ್ಮಂಥವ್ರಿಗೆ ಕಲಾಪ್ರೇಮಿಗಳೇ ಇರಬಹುದು ಅಥವಾ ದಿನನಿತ್ಯ ಜೀವನದಲ್ಲಿ ನಮ್ಮ ಮನೆ ಇರಬಹುದು ನಾವು ಇರೋ ವಾತಾವರಣನ ನಮ್ಮ ಟೇಸ್ಟ್ ಪ್ರಕಾರ ನಮ್ಮ ಒಂದು ಐಡೆಂಟಿಟಿ ಏನಿದೆ ಅದನ್ನು ತೋರಿಸ್ಕೋಬೇಕು ಅಂತಂದರೆ ಇಲ್ಲಿ ಬಂದರೆ ಸಾಕು ಪ್ರತಿಯೊಬ್ಬರಿಗೂ ಏನಾರು ಒಂದು ಸಿಕ್ಕೇ ಸಿಗುತ್ತೆ ಆ ಥರ ಅದ್ಭುತವಾದ ಒಂದು ಎಕ್ಸಿಬಿಷನ್ ಇದೆ ಸೊ ಇಂಡಿಯನ್ ಕ್ರಾಫ್ಟ್ ಕಲೆಕ್ಟಿವ್ ಸಿಕ್ಸ್ ಎಡಿಷನ್ ಸಕ್ಸಸ್ಫುಲಿ 5 ಎಡಿಷನ್ ಮಾಡಿದ್ದೀವಿ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಆಲ್ ಒರಿಜಿನಲ್ ಅಥೆಂಟಿಕ್ ಆರ್ಟಿಸನ್ಸ್ ಮತ್ತು ಕ್ರಾಫ್ಟ್ ಮಾಡಿರುವಂಥ ವಸ್ತುಗಳು ದಯವಿಟ್ಟು ಬಂದುಬಿಟ್ಟು ಪ್ರೋತ್ಸಾಹಿಸಿ ಅಗತ್ಯವಾದ ಬೆಲೆಯಲ್ಲಿ ನಿಮಗೆಲ್ಲರದು ವಸ್ತುಗಳು ಸಿಗುತ್ತೆ ಇಲ್ಲಿ ಆ್ಯಂಡ್ ಇಟ್ ಇಸ್ ಡೈರೆಕ್ಟ್ಲಿ ಫ್ರಮ್ ದ ಆರ್ಟಿಸನ್ಸ್ ಸೊ ಇಟ್ ವಿಲ್ ಬಿ ಎ ಬ್ಲೆಸಿಂಗ್ ಫಾರ್ ದ ಆರ್ಟಿಸನ್ಸ್ ಆ್ಯಂಡ್ ಫಾರ್ ದ ಸಪೋರ್ಟ್ ಟು ಕ್ಯಾರಿ ದಿಸ್ ಹೆರಿಟೇಜ್ ಫಾರ್ವರ್ಡ್ ಪ್ಲೀಸ್ ಕಮ್ ಅಂಡ್ ವಿಸಿಟ್ ಇಟ್ಸ್ ಹ್ಯಾಪ್ನಿಂಗ್ ಫ್ರಮ್ ಸೆಪ್ಟೆಂಬರ್ 8th to 17th September 10 o'clock to 9 o'clock ಬೆಳಗ್ಗೆ 10 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆವರೆಗೂ ಒಳ್ಳೆ ಶಾಪಿಂಗ್ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಖಂಡಿತ ಬನ್ನಿ ಎಂಜಾಯ್ ನಿಮ್ಗೆ ಏನು ಬೇಕೋ ಮನಸ್ಸಿಗೆ ಬಂದಿದ್ದನ್ನು ತೊಗೊಂಡಂತೂ ಹೋಗ್ಬಿಡ ಜೊತೆಗೆ ಯು ಕ್ಯಾನ್ ಗೆಟ್ ಯುವರ್ ಫ್ಯಾಮಿಲಿ ಆಲ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ಥ್ಯಾಂಕ್ ಯು